ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾಂತಾರಾವರ್ ಕಾಡಿ ಕರ್ನಾಟಕದ ಅನೇಕ ಸುದ್ದಿಗಳನ್ನು ಕೊಡ್ತಾ ಹೋಗ್ತೀನಿ ಹುಬ್ಬಳ್ಳಿಯಲ್ಲಿ ರಾಜಕೀಯ ಧಾರಣಿಗಳ ಟಾಕ್ ಫೈಟ್ ಇದೀಗ ಜೋರಾಗಿದೆ ಇದೀಗ ಮಾಜಿ ಮುಖ್ಯಮಂತ್ರಿಯವರ ಮಗ ಅವರ ಟಾಕ್ ವಾರ್ ಮಧ್ಯೆ ಎಂಟ್ರಿ ಆಗಿದ್ದಾರೆ ಹೌದು ಹುಬ್ಬಳ್ಳಿಯಲ್ಲಿ ಸದ್ಯ ಬಿಜೆಪಿ ಮತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನಡುವಿನ ಟಾಕ್ ಫೈಟ್ ಜೋರಾಗಿದೆ ಶೆಟ್ಟರ್ ಮಾಡುವ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡುತ್ತಿದ್ದಾರೆ ಈ ನಡುವೆ ಮಾತಿನ ಯುದ್ದಕ್ಕೆ ಶೆಟ್ಟರ್ ಅವರ ಪುತ್ರ ಎಂಟ್ರಿ ಕೊಟ್ಟಿದ್ದು ಬಿಜೆಪಿ ವಿರುದ್ದ ಕಿಡಿಕಾರಿದ್ದಾರೆ ಜಗದೀಶ್ ಶೆಟ್ಟರ್ ಅವರನ್ನು ಗುರಿಯಾಗಿಸಿಕೊಂಡು ಬಿಜೆಪಿ ನಾಯಕರು ಸಾಕಷ್ಟು ಹೇಳಿಕೆ ನೀಡುತ್ತಿದ್ದು ಇದರಿಂದಾಗಿ ಅಸಮಾಧಾನಗೊಂಡಿರುವ ಜಗದೀಶ್ ಶೆಟ್ಟರ್ ಪುತ್ರ ಸಂಕಲ್ಪ ಶೆಟ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ನಾಯಕರನ್ನ ಕುಟುಕಿದ್ದಾರೆ ಕರ್ನಾಟಕ ಬಿಜೆಪಿ ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವರು ಪ್ರಮುಖ ಮಾನದಂಡ ಜಗದೀಶ್ ಶೆಟ್ಟರ್ ವಿರುದ್ದ ಯಾರು ಹೆಚ್ಚು ಮಾತನಾಡ್ತಾರೆ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಅದನ್ನು ಬಿಎಲ್ ಅವರ ಆದೇಶದಂತೆ ಅಡಿಬರಹ ಬರೆದು ಹ್ಯಾಶ್ ಟ್ಯಾಗ್ ಮಾಡಿ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಹಾಸನಕ್ಕೆ ಮೊದಲು ಕುಡಿಯಲು ನೀರು ಕುಡಿ ತದನಂತರ ಎಲ್ಲಿ ಬೇಕಾದರೂ ನೀರು ಬಿಡಿ ಇಲ್ಲಾಂದ್ರೆ ರೈತರು ಕೃಷಿಯನ್ನೇ ಮರೆಯಬೇಕಾಗತ್ತೆ ಅಂತ ಶಾಸಕರು ಆದಂತಹ ಸ್ವರೂಪ ಪ್ರಕಾಶ್ ಅವರು ಸರ್ಕಾರದ ವಿರುದ್ಧ ಗರಮಾಗಿದ್ದಾರೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುತ್ತಿರುವ ವಿಚಾರವಾಗಿ ಹೇಳಿಕೆ ನೀಡಿದ ಶಾಸಕ ಸ್ವರೂಪ್ರಕಾಶ್ ಕಾವೇರಿ ನೀರಿನ ವಿಚಾರವಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ವಿಫಲವಾಗಿದೆ ಅದೇ ರೀತಿ ಹೇಮಾವತಿ ನದಿ ನೀರು ಹಾಸನಕ್ಕೆ ಸೀಮಿತವಾಗಿದ್ದರೂ ಜಿಲ್ಲೆಗೆ ನೀರು ಇಲ್ಲದಂತಾಗಿರುವುದು ದುರದೃಷ್ಟಕರ ಆದರೆ ಹಲವಾರು ಭಾಗಗಳಲ್ಲಿ ಕುಡಿಯುವ ನೀರು ಹೇಮಾವತಿ ನೀರು ಲಭ್ಯವಾಗುತ್ತಿಲ್ಲ ಹಾಸನಕ್ಕೆ ಮೊದಲು ನದಿಯಿಂದ ಕುಡಿಯಲು ನೀರು ಬಿಡಿ ನಂತರ ಕಾವೇರಿಗಾದರೂ ಬಿಡಿ ತಮಿಳುನಾಡಿಗಾದರೂ ಬಿಡಿ ನಾವು ಕೇಳುವುದಿಲ್ಲ ಜಿಲ್ಲೆಯಲ್ಲಿ ರೈತರು ಆಲೂಗಡ್ಡೆ ಬೆಳೆಯುವುದನ್ನೇ ಮರೆಯುವಂತಾಗಿದೆ ರಾಜ್ಯ ಸರ್ಕಾರ ಹಾಸನ ಜಿಲ್ಲೆಯ ಅರಕಲಗೂಡನ್ನು ಮಾತ್ರ ಬರಪೀಡಿತ ಪ್ರದೇಶವೊಂದು ಘೋಷಣೆ ಮಾಡಿದೆ ಆದರೆ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳಲ್ಲಿಯೂ ಸರಿಯಾದ ಮಳೆಯಾಗಿಲ್ಲ ಜೆಡಿಎಸ್ ಸರ್ಕಾರದ ಅಧಿಕಾರದ ಸಮಯದಲ್ಲಿ ಅನೇಕ ಕೋಟಿ ರುಗಳ ಹಣವನ್ನು ತರಲಾಗಿತ್ತು ಕಾರಣಾಂತರದಿಂದ ಆ ಹಣವನ್ನು ಹಲವಾರು ಕಾಮಗಾರಿಗಳಿಗೆ ಉಪಯೋಗಿಸಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿಯಾಗಿ ಸಚಿವರು ಎಲ್ಲಾ ರೀತಿಯಿಂದ ಜಿಲ್ಲೆಯನ್ನ ನಿರ್ಲಕ್ಷಿಸುತ್ತಿದ್ದಾರೆ ಏಕೆಂದರೆ ಈಗಾಗಲೇ ಜಿಲ್ಲೆಗೆ ಭೇಟಿ ನೀಡಿ ಒಂದು ತಿಂಗಳು ಕಳೆಯುತ್ತಾ ಬಂತು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಆರೋಪಿಸಿದರು ಇನ್ನು ಲೋಕಸಭೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುತ್ತಿರುವ ವಿಚಾರವಾಗಿ ಮಾತನಾಡಿದ ಶಾಸಕ ಸ್ವರೂಪ್ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ನಾನು ಶಿಸ್ತಿನ ಸಿಪಾಯಿ ಇನ್ನು ದೇಶದ ರಾಜಕಾರಣದಲ್ಲಿ ಮೈತ್ರಿ ವಿಚಾರ ಬಂದರೆ ಜೆಡಿಎಸ್ ವರಿಷ್ಠರ ತೀರ್ಮಾನಕ್ಕೆ ನಾವುಗಳು ಬದ್ದರಾಗಿದ್ದು ಪಕ್ಷದ ಮೈತ್ರಿ ವಿಚಾರವಾಗಿ ಅವರವರಿಗೆ ಬಿಟ್ಟ ವಿಚಾರವಾಗಿದ್ದು ಈ ಬಗ್ಗೆ ಪ್ರಸ್ತಾಪ ಮಾಡಲು ಹೋಗುವುದಿಲ್ಲ ಜೆಡಿಎಸ್ ಪಕ್ಷದ ವರಿಷ್ಠರಾದ ದೇವೇಗೌಡರು ಕುಮಾರಣ್ಣ ರೇವಣ್ಣನವರು ಯಾವ ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದ್ರು ಅಧಿಕಾರದ ಸಂದರ್ಭದಲ್ಲಿ ತಂದಿದ್ದು ಅದು ಕಾರಣಾಂತದಿಂದ ತಮಗೆ ಗೊತ್ತಿ ನಾನು ಹೇಳಕ್ಕೆ ಬಯಸಲ್ಲ ಅದನ್ನು ಡಿವಿಯೇಟ್ ಮಾಡಿ ಬೇರೆ ಬೇರೆ ಪಾರ್ಕ್ಗಳಿಗೆ ಅದನ್ನು ಡಿವಿಯೇಟ್ ಮಾಡಿ ಕೆಲಸಗಳನ್ನ ಮಾಡಿದ್ದಾರೆ ಚನ್ನಪಟ್ಟಣ ಕೆರೆ ತಾವೇ ನೋಡಿದ್ದೀನಿ ನೀರಿಲ್ಲ ಇವತ್ತು ಮಧ್ಯದಲ್ಲಿ ಒಂದು ಟೂರಿಸಮ್ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಹಲವಾರು ವರ್ಷ ಆದರೂ ಅದು ನೆನೆಗೆ ಬಿದ್ದಿದೆ ಅದು ಅದನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ನಾನು ಸಚಿವರು ಕೂಡ ಮನವಿ ಮಾಡ್ತೀನಿ ಅದನ್ನು ಬೇಗಲೇ ಆದಷ್ಟು ಬೇಗ ಅದನ್ನು ಕೆಲಸನ ಮುಗಿಸಿ ಒಂದು ಒಂದು ಟೂರಿಸಂ ಸ್ಪಾಟ್ನ ಮಾಡಬೇಕು ಈಗಾಗಲೇ ಮಾಡಬೇಕಾಗಿತ್ತು ಇದು ನಮ್ಮ ಏನು ಹಾಸ್ತಂಬ ದೇವಸ್ಥಾನ ಹೋಗೋ ಓಪನ್ ಆಗೋ ಸಂದರ್ಭದಲ್ಲೇ ಅದನ್ನು ಮಾಡಬೇಕಾಗಿತ್ತು ಆದರೂ ಕೂಡ ಪರವಾಗಿಲ್ಲ ಮುಂದಿನ ವರ್ಷಕ್ಕೂ ಕೂಡ ಅದನ್ನು ಇದು ಮಾಡ್ತೀ ನಾನು ಕೂಡ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಮಾತಾಡ್ತಾ ಇದ್ದೀನಿ ಮಾತಾಡ್ತೀನಿ ಸರಿ ಆ ನಿರಬೇದಿಕೆಯಿಂದ ಕಟ್ಟಡ ಕಟ್ಟಿದ್ದಾರಲ್ಲ ಹೌದು ಇನ್ನೂ ಕೂಡ ಪ್ರವಾಸೋದ್ಯಮಕ್ಕೆ ಹ್ಯಾಂಡ್ ಓವರ್ ಆಗಿದೆ ಹ್ಯಾಂಡ್ ಅವರ್ ಆಗಿದೆ ಯಾರ್ದೂ ಅಂತಲೇ ರೆಕಾರ್ಡ್ ಇಲ್ಲ ಅನ್ನೋದಕ್ಕೆ ಸಮಸ್ಯೆ ಆಗಿತ್ತು ಹೌದು ಹೌದು ರಾಜ್ಯದಲ್ಲಿ ಇನ್ನೂ ಮರೆಯಾಗಿಲ್ಲ ಸ್ಮಶಾನದ ಕೊರತೆ ರಸ್ತೆಯಲ್ಲಿ ಶವವನ್ನು ಹಾಕಿ ಇದೀಗ ರಸ್ತೆಗಳೇ ಸ್ಮಶಾನವಾಗಿ ಬಿಟ್ಟಿವೆ ರಾಜ್ಯದಲ್ಲಿ ಸಾಕಷ್ಟು ಕಡೆ ಶವ ಸಂಸ್ಕಾರ ಮಾಡಲು ಸ್ಮಶಾನದ ಕೊರತೆ ಮಾತ್ರ ಯಾವ ಸರ್ಕಾರ ಬಂದರೂ ನಿವಾರಣೆ ಮಾಡುತ್ತಿಲ್ಲ ಇದರಿಂದಾಗಿ ಜನ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಇದರಿಂದಾಗಿ ಜನರು ಸರ್ಕಾರದ ವಿರುದ್ಧ ತಿರುಕಿ ಬೀಳಲು ಮುಂದಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಾವತಿಯ ಜನ ಗ್ರಾಮದಲ್ಲಿ ಯಾರಾದರೂ ತೀರಿಹೋದರೆ ಶವ ಸಂಸ್ಕಾರ ಮಾಡಲು ಹರಸಾಹಸ ಪಡುವಂತಾಗಿದೆ ಹೋಳಲು ಜಾಗವಿಲ್ಲದೆ ರಸ್ತೆಯ ಬದಿಯಲ್ಲಿಯೇ ಶವಗಳನ್ನು ಹೋಳುತ್ತಿದ್ದಾರೆ ಸರ್ಕಾರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ಮೂರರಲ್ಲಿ ಸ್ಮಶಾನ ಜಾಗ ಗುರುತಿಸಿ ಮೂವತ್ನಾಲ್ಕು ಲಕ್ಷ ಅನುದಾನ ಬಿಡುಗಡೆ ಮಾಡಿದರೂ ಗ್ರಾಮಸ್ಥರು ಆ ಜಾಗದಲ್ಲಿ ಸ್ಮಶಾನಕ್ಕೆ ಅವಕಾಶ ಕೊಡಬಾರದು ಎಂದು ತಕರಾರು ತೆಗೆಯುತ್ತಿದ್ದಾರೆ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಸ್ಥಳೀಯರಿಂದ ತಕರಾರು ತೆಗೆಯುತ್ತಿರುವ ವಿಷಯ ಗೊತ್ತಿದ್ದರೂ ಅಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ ಆದಷ್ಟು ಬೇಗ ಇದಕ್ಕೆ ತಾಲೂಕು ಅಧಿಕಾರಿಗಳು ಪರಿಹಾರ ಒದಗಿಸಬೇಕು ಇಲ್ಲದಿದ್ದರೆ ತಹಶೀಲ್ದಾರ್ ಕಚೇರಿ ಮುಂದೆ ಶವವಿಟ್ಟು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವೈದ್ಯ ನಾರಾಯಣಿ ಹರಿ ಅಂತಾರೆ ಆದರೆ ಇಲ್ಲಿ ಈ ಗ್ರಾಮದಲ್ಲಿ ವೈದ್ಯನ ಆಟವೇ ಬೇರೆ ಆತನ ಆಟಕ್ಕೆ ಬೇಸತ್ತು ಹೋಗಿ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಕೊಟ್ಟಗುಟ್ಟ ಸರ್ಕಾರಿ ಆಸ್ಪತ್ರೆಯ ವೈದ್ಯ ರಾಮಾಂಜನಪ್ಪ ಕುಡಿದು ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದ ಘಟನೆ ಬೆಳಕಿಗೆ ಬಂದಿದೆ ಹೌದು ಕೊಟ್ಟಗುಟ್ಟ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ರಾಮಾಂಜಿನಪ್ಪ ಆಸ್ಪತ್ರೆಗೆ ಬಾರದೆ ಆಸ್ಪತ್ರೆಯ ವಸತಿ ನಿಲಯದಲ್ಲಿ ಕುಡಿದು ವೈದ್ಯಕೀಯ ವೃತ್ತಿಯನ್ನ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಗ್ರಾಮಸ್ಥರಿಂದ ಕೇಳಿಬರುತ್ತಿತ್ತು ಇನ್ನು ಬುಧವಾರ ಕೋಟಿಗುಟ್ಟ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರನ್ನ ಸಭೆ ನಡೆಸುವುದಾಗಿ ಕರೆಸಿಕೊಂಡು ಸಭೆ ಮಾಡದೆ ಆಸ್ಪತ್ರೆಯ ವಸತಿ ವಸತಿ ನಿಲಯದಲ್ಲಿ ತಿಕಾಣಿ ಹೂಡಿದ್ದಾರೆ ಎನ್ನಲಾಗಿದೆ ವೈದ್ಯರು ಆಸ್ಪತ್ರೆಗೆ ಬಾರದ ಕಾರಣ ಗ್ರಾಮಸ್ಥರು ವಸತಿ ನಿಲಯದ ಬಳಿ ಹೋದ ಸಂದರ್ಭದಲ್ಲಿ ವೈದ್ಯ ರಾಮಾಂಜನಪ್ಪ ಮದ್ಯ ಸೇವಿಸುತ್ತಾ ಸಿಕ್ಕಿಬಿದ್ದಿದ್ದಾರೆ ಇದಕ್ಕೆ ಆಕ್ರೋಶಗೊಂಡ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಾಲ್ಕು ವರ್ಷಗಳಿಂದ ವೈದ್ಯರಿಂದ ಬೇಸತ್ತ ಗ್ರಾಮಸ್ಥರು ಸಾಕಷ್ಟು ಬಾರಿ ತಾಲೂಕು ವೈದ್ಯಾಧಿಕಾರಿ ತಿರುಪತಿಯ ಅವರಿಗೆ ವೈದ್ಯ ರಾಮಾಂಜನಪ್ಪ ವಿರುದ್ಧ ದೂರು ಕೊಟ್ಟರು ಕ್ರಮ ಕೈಗೊಳ್ಳದೆ ವೈದ್ಯ ರಾಮಾಂಜನಪ್ಪನಿಗೆ ತಾಲೂಕು ವೈದ್ಯಾಧಿಕಾರಿ ಸಾಥ್ ನೀಡುತ್ತಿದ್ದಾರೆ ಇವರ ಕರ್ತವ್ಯಕ್ಕೆ ಬಾರದೆ ಇದ್ದರೂ ಹಾಜರಾತಿಗೆ ಸಹಿ ಹಾಕುತ್ತಿದ್ದಾರೆ ಇಂತಹ ವೈದ್ಯರನ್ನ ವೈದ್ಯಕೀಯ ವೃತ್ತಿಯಿಂದಲೇ ವಜಾಗೊಳಿಸಿ ಎಂದು ಪಟ್ಟು ಹಿಡಿದಿದ್ದಾರೆ ತಾಲೂಕು ವೈದ್ಯಾಧಿಕಾರಿ ತಿರುಪತಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಲು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದ್ದಾರೆ ಗಣೇಶ ಹಬ್ಬ ಬಂತಿದ್ರೆ ಸಾಕು ಎಲ್ಲಿಲ್ಲದ ಸಡಗರ ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಇದೀಗ ಗಣೇಶ ಹಬ್ಬಕ್ಕೆ ಡಿಜೆ ಬ್ಯಾನ್ ಮಾಡಿ ಪೊಲೀಸ್ ಕಮಿಷನರ್ ಆದೇಶವನ್ನ ನೀಡಿದ್ದಾರೆ ಗಂಡು ಮಿಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಅತಿದೊಡ್ಡ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಹುಬ್ಬಳ್ಳಿ ಗಣಪತಿ ನೋಡುವುದಕ್ಕೆ ಬೇರೆ ಬೇರೆ ಪ್ರದೇಶ ಸಾವಿರಾರು ಜನರು ಬರುತ್ತಾರೆ ಆದರೆ ಈ ಬಾರಿ ಡಿಜೆ ಹಚ್ಚುವುದಕ್ಕೆ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಬ್ಯಾನ್ ಮಾಡಿದ್ದಾರೆ ಹೌದು ನ್ಯಾಯಾಲಯದ ಪ್ರಕಾರ ಡಿಜೆ ಹಚ್ಚುವುದಿಲ್ಲ ಕೇವಲ ಡೊಳ್ಳು ಜಾಂಜು ಮಜಲು ತಮಟೆ ಮೂಲಕ ಸಾರ್ವಜನಿಕ ಗಣಪತಿಗಳನ್ನು ಕಳುಹಿಸಬೇಕೆಂದು ಆದೇಶ ಮಾಡಿದ್ದಾರೆ ಅದಕ್ಕಾಗಿ ಈ ಬಾರಿ ಹುಬ್ಬಳ್ಳಿಯ ಹನ್ನೊಂದು ದಿನದ ಸಾರ್ವಜನಿಕ ಗಣಪತಿ ವಿಸರ್ಜನೆ ವೇಳೆ ಡಿಜೆ ಹಚ್ಚಲು ಅವಕಾಶ ಮಾಡಿಕೊಡಲ್ಲ ಒಂದು ವೇಳೆ ಯಾರಾದರೂ ಡಿಜೆ ಹಚ್ಚಿದ್ರೆ ಕೂಡಲೇ ಆ ಡಿಜೆಯನ್ನ ಸೀಸ್ ಮಾಡಲಾಗುತ್ತದೆ ಎಂದು ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಸಾರ್ವಜನಿಕ ಗಣಪತಿ ವಿಸರ್ಜನೆಗಳ ವೇಳೆ ಪೊಲೀಸ್ ಇಲಾಖೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ಹುಬ್ಬಳ್ಳಿಯ ಗಜಾನನ ಮಂಡಳಿ ಯಾವ ರೀತಿ ಸಹಕಾರ ನೀಡುತ್ತೆಂದು ಕಾದು ನೋಡಬೇಕಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದರೆ ಅದು ಹಿಂದೂ ಮುಸ್ಲಿಮರ ಸೌಹಾರ್ದಯುತ ನಗರಿಗೆ ಸಾಕ್ಷಿಯಾದ ನಗರ ಇದೇ ನಗರದಲ್ಲೇ ಇದೀಗ ಮುಸ್ಲಿಂ ಬಾಂಧವರೊಬ್ಬರು ಗಣೇಶನ ಪೂಜೆ ಮಾಡಿ ಸುದ್ದಿಯಾಗಿದ್ದಾರೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದರೆ ನಿಜಕ್ಕೂ ಅದು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಾಕ್ಷಿಯಾಗಿರುವ ನಗರ ಇಂತಹ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಯುವಕನೊಬ್ಬ ಗಣೇಶನಿಗೆ ಗಣಹೋಮ ಮಾಡಿಸುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾನೆ ಹುಬ್ಬಳ್ಳಿಯ ಕೃಷ್ಣಾನಗರದಲ್ಲಿ ಯುವಕರೆಲ್ಲರೂ ಸೇರಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು ಇಂದು ನಡೆದ ಗಣಹೋಮದಲ್ಲಿ ಹಾಗೂ ಪೂಜಾ ಕೈಂಕಾರ್ಯಗಳಲ್ಲಿ ಮುಸ್ಲಿಂ ಯುವಕ ಆಸಿಫ್ ಮುಲ್ಲಾ ತಾನೆ ಸ್ವತಃ ಪೂಜೆಗೆ ಕುಳಿತು ನಾವೆಲ್ಲರೂ ಒಂದೇ ಎಂಬುವಂತಹ ಸಂದೇಶವನ್ನ ಸಾರಿರುವುದು ನಿಜಕ್ಕೂ ವಿಶೇಷವಾಗಿದೆ ಏನು ಕೃಷ್ಣಾನಗರದಲ್ಲಿ ಪ್ರತಿ ವರ್ಷವೂ ಗಣೇಶೋತ್ಸವ ಆಚರಣೆ ಮಾಡಲಾಗುತ್ತೆ ಆದರೆ ಈ ವರ್ಷ ಇಂಥದ್ದೊಂದು ಸಂದೇಶ ನೀಡುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹಿಡಿದ ಕೈ ಕನ್ನಡಿಯಾಗಿದೆ ನಾವೆಲ್ಲರೂ ಭಾರತೀಯರು ನಮ್ಮದೇ ಭೇದ ಭಾವವಿಲ್ಲ ಎಂಬುವಂತಹ ಸಂದೇಶ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ ಮಹಿಳಾ ಮೀಸಲಾತಿ ಅಂಗೀಕಾರ ಹಿನ್ನೆಲೆ ದೇಶದೆಲ್ಲೆಡೆ ಮಹಿಳೆಯರೆಲ್ಲರೂ ಖುಷಿಯನ್ನ ಪಟ್ಟಿದ್ದಾರೆ ಇದೀಗ ಬೆಳಗಾವಿಯಲ್ಲಿಯೂ ಬಿಜೆಪಿ ಕಾರ್ಯಕರ್ತೆಯರು ವಿಜಯೋತ್ಸವನ್ನ ಆಚರಿಸಿದ್ದಾರೆ ನಿಪ್ಪಾಡಿ ತಾಲೂಕಿನಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ನಂತರ ಮಾತನಾಡಿದ ಶಾಸಕಿ ಶಶಿಕಲಾ ಜೊಲ್ಲೆ ನಮ್ಮ ದೇಶದ ಇತಿಹಾಸದಲ್ಲಿ ಮಹಿಳಾ ಮೀಸಲಾತಿ ಅಂಗೀಕಾರ ಆಗಿರುವುದನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಅನೇಕ ಸರ್ಕಾರಗಳು ಬಂದವು ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ಆದರೆ ಜಾರಿಗೆ ತರುವ ಧೈರ್ಯ ಯಾರೂ ಮಾಡಲಿಲ್ಲ ಆ ನಿರ್ಣಯವನ್ನು ನಮ್ಮ ನೆಚ್ಚಿನ ಪ್ರಧಾನಿಗಳು ಮಾಡಿದ್ದಾರೆ ಗೌರಿ ಗಣೇಶ ಹಬ್ಬದಂದು ದೇಶದ ಮಹಿಳೆಯರಿಗೆ ಅಣ್ಣನಾಗಿ ಮೀಸಲಾತಿ ಅಂಗೀಕಾರದ ಉಡುಗೊರೆಯನ್ನ ನೀಡಿದ್ದಾರೆ ಪ್ರತಿಯೊಂದು ಯುಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಯಾರಿಗೂ ಯಾರಿಗೂ ಕಡಿಮೆಯಿಲ್ಲ ಒಬ್ಬ ಆಟೋ ಚಾಲಕಿಯಿಂದ ವಿಜ್ಞಾನಿಯವರೆಗೂ ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡುತ್ತಿದ್ದಾರೆ ರಾಜಕೀಯ ರಂಗದಲ್ಲಿ ಮಹಿಳೆಯರಿಗೆ ಅವಕಾಶಗಳು ಕಡಿಮೆ ಇದ್ದುದರಿಂದ ರಾಜಕೀಯಕ್ಕೆ ಬರಲು ಬಹಳ ಕಷ್ಟಪಡಬೇಕಿತ್ತು ನಾವು ಎಷ್ಟೇ ಸಮರ್ಥ ಇದ್ದರೂ ಫೈಟ್ ಮಾಡಿ ಮುಂದೆ ಬರುವಂತಾಗಿತ್ತು ಇದನ್ನು ಅರಿತು ಪ್ರಧಾನಿಗಳು ಮೀಸಲಾತಿ ಅಂಗೀಕರಿಸಿದ್ದಾರೆ ಇದರಿಂದಾಗಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ರಾಜಕೀಯಕ್ಕೆ ಬರುವ ಅವಕಾಶ ಸಿಕ್ಕಿದೆ ಹಾಗಾಗಿ ಇಡೀ ದೇಶದಲ್ಲಿ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಮಾಜಿ ಸಚಿವೆ ಶಶಿಕಲಾ ಚುಲ್ಲೆ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಇದರಿಂದ ಅನೇಕ ಪ್ರದೇಶಗಳು ಬರಪೀಡಿತವಾಗಿವೆ ಇವೇ ಕಾರಣಕ್ಕೆ ಸರ್ಕಾರ ಇದೀಗ ದಸರಾವನ್ನ ಸರಳವಾಗಿ ಆಚರಿಸಲು ನಿರ್ಧರಿಸಿದೆ ಬರ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ಮೂರನ್ನ ಸರಳವಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿ ಬರ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ದಸರಾವನ್ನ ಸರಳವಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹಾದೇವಪ್ಪ ಮಾಹಿತಿ ನೀಡಿದ್ದು ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ರೈತಾಪಿ ವರ್ಗವು ಸಂಕಷ್ಟದಲ್ಲಿದೆ ಈ ಬಾರಿ ಸರಳ ಮತ್ತು ಅರ್ಥಪೂರ್ಣ ದಸರಾ ಆಚರಿಸಲು ನಮ್ಮ ಸರ್ಕಾರ ನಿರ್ಧರಿಸಿದೆ ರೈತರ ಸಂಕಷ್ಟದ ಸಂದರ್ಭಕ್ಕೆ ಪೂರಕವಾಗಿ ಸರ್ಕಾರವು ಈ ಬಾರಿ ಸರಳ ದಸರಾ ಆಚರಿಸಲಿದೆ ಎಂದು ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ